ಈಗಾಗಲೇ ನೋಡ್ತಾ ಇದೀವಿ ದಿನೇ ದಿನೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ಜಿಜ್ಞಾಸೆ ರಾಜ್ಯ ಸರ್ಕಾರಕ್ಕೆ ಇದ್ದಂತೆ ಕಾಣಿಸ್ತಾ ಇದೆ ಏಕೆಂದ್ರೆ ತಜ್ಞರು ಸಾಕಷ್ಟು ಬಾರಿ ಸಲಹೆಯನ್ನ ಕೊಟ್ಟಿದ್ರು ಲಾಕ್ ಡೌನ್ ಮಾಡಿ ಲಾಕ್ ಡೌನ್ ಒಂದೇ ಪರಿಹಾರ ರಾಜ್ಯದಲ್ಲಿ ಏಕೆಂದ್ರೆ ಆ ರೀತಿಯಾಗಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಇದೇ ರೀತಿಯಾಗಿ ಓದಂತ ಸಂದರ್ಭದಲ್ಲಿ ಆಕ್ಟಿವ್ ಕೇಸಸ್ ಗಳು ಜಾಸ್ತಿ ಆಗ್ತವೆ ನಿಯಂತ್ರಣ ಮಾಡೋದು ಕಷ್ಟ ಅನ್ನುವಂತ ಆತಂಕದ ಜೊತೆಗೆ ಪರಿಹಾರವನ್ನ ಕೂಡ ನೀಡಿದ್ರು ಆದರೆ ಸರ್ಕಾರ ಹಿಂದೆ ಮುಂದೆ ನೋರ್ತನೇ ಇದೆ ಇನ್ನ ಇವತ್ತು ಒಂದು ಪ್ರಮುಖವಾದಂತ ಸಭೆ ಇದೆ ಆ ಒಂದು ಸಭೆಯಲ್ಲಿ ಏನು ತೀರ್ಮಾನವನ್ನ ಮಾಡುತ್ತಾರೆ ನೋಡಬೇಕಾಗಿದೆ ಲಾಕ್ ಡೌನ್ ಸುಳಿವನ್ನ ನೀಡಿದ್ದಾರೆ ಮುಖ್ಯಮಂತ್ರಿಗಳು ಕರ್ಫ್ಯೂ ಜಾರಿ ಇದ್ದರೂ ಕೂಡ ಜನರು ಅದನ್ನ ಪಾಲನೆ ಮಾಡುತ್ತಿಲ್ಲ ಲಾಕ್ ಡೌನ್ ಅನಿವಾರ್ಯ ಆಗಬಹುದು ಅಂತ ಮುನ್ಸೂಚನೆಯನ್ನ ನೀಡಿದ್ದಾರೆ ಇಂದು ಸಚಿವರ ಜೊತೆ ಸಭೆಯನ್ನ ಮಾಡ್ತಾ ಇದ್ದೇನೆ ಇಂದಿನ ಸಭೆ ಬಳಿಕ ಬಿಗಿಯಾದಂತ ಕ್ರಮ ಕೈಗೊಳ್ಳುವ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಅಣ್ಣಮ್ಮ ದೇವಿ ದರ್ಶನಕ್ಕೆ ಹೋಗಿದ್ರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಯಡಿಯೂರಪ್ಪನವರು ಕೊರೋನಾ ನಿಯಂತ್ರಣಕ್ಕೆ ಬಿಗಿಯಾದಂತ ಕ್ರಮ ಅನಿವಾರ್ಯ ಕಠಿಣ ಕ್ರಮ ತೆಗೆದುಕೊಳ್ಳದೆ ಬೇರೆ ದಾರಿನೇ ಇಲ್ಲ ಲಾಕ್ಡೌನ್ ಅನಿವಾರ್ಯ ಅಂತ ಹೇಳಿದ್ದಾರೆ ಬಿಎಸ್ ಯಡಿಯೂರಪ್ಪನವರು ಯಾಕೆಂದ್ರೆ ಜನತಾ ಕರ್ಫ್ಯೂ ಇದೆ ಬೆಳಗ್ಗೆ 4 ಗಂಟೆಗಳ ಕಾಲ ಸ್ವಲ್ಪ ಫ್ರೀ ಬಿಟ್ಟಿದ್ರು ಸಡಿಲಿಕೆಯನ್ನ ಮಾಡಿದ್ರು ಸೋ ಜನತಾ ಕರ್ಫ್ಯೂ ಸಂದರ್ಭದಲ್ಲಿ ಅಂದ್ರೆ ಆದಷ್ಟು ಸರ್ಕಾರ ಅಂದ್ರೆ ಇಲ್ಲಿ ಜನರಿಗೂ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಸ್ವಲ್ಪ ಸಡಿಲಿಕೆ ಮಾಡಿದಂಥದ್ದು ಕಂಪ್ಲೀಟ್ಲಿ ಫೈಲೂರ್ ಆಗಿಬಿಟ್ಟಿದೆ ಯಾಕೆಂದ್ರೆ ಆ ಫೈಲೂರ್ ಯಾವ ರೀತಿಯಾಗಿ ಗೊತ್ತಾಗ್ತಾ ಇದೆ ಅಂದ್ರೆ ಆ ಪ್ರಕರಣಗಳನ್ನ ರಾಜ್ಯದಲ್ಲಿ ವರದಿ ಆಗ್ತಾ ಇರುವಂತದನ್ನ ನೋಡಿದಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆಂದ್ರೆ ದಿನಂಪ್ರತಿ 50,000ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇರುವಂತದ್ದು ಮಾತ್ರ ಯಾವುದೇ ರಾಜ್ಯಕ್ಕಾಗ್ಲಿ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಸೊ ಹೀಗಾಗಿ ನಿಯಂತ್ರಣ ಮಾಡಬೇಕು ಅಂದ್ರೆ ಈಗ ಲಾಕ್ಡೌನ್ ಅನ್ನುವಂಥದ್ದು ಅನಿವಾರ್ಯ ಅನ್ನೋ ರೀತಿ ಆಗಿದೆ ಮಾಡ್ತೀವಿ ಈಗಲೂ ಈಗ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತೇನೆ ಇನ್ನು ಬಿಗಿಯಾದ ಕ್ರಮ ತಗೊಳ್ಳೋದು ಅನಿವಾರ್ಯ ಆಗಿದೆ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾಳೆ ತೀರ್ಮಾನ ಕೊರೋನಾದಿಂದ ಮುಕ್ತರಾಗಿ ದೇಶದ ಎಲ್ಲ ಜನ ನೆಮ್ಮದಿಯಿಂದ ಬದುಕುವಂತ ಒಳ್ಳೆ ಕಾಲ ಬರಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲ ನಾವು ಕೊಡುವಂತ ಎಚ್ಚರಿಕೆಯನ್ನು ಪಾಲಿಸ್ತಾ ಇಲ್ಲ ಹೀಗಾಗಿ ಲಾಕ್ಡೌನ್ ಅನಿವಾರ್ಯ ಆಗಬಹುದು ಅದಕ್ಕೋಸ್ಕರ ಇನ್ನೂ ಹೆಚ್ಚು ಬಿಗಿ ಕ್ರಮವನ್ನು ತಗೊಳ್ಬಾರದು ಅಂತಿದ್ರೆ ಮಾಸ್ಕ್ ಹಾಕೊಂಡು ಅಂತರನ ಕಾಯ್ಕೊಂಡು ಸಹಕಾರವನ್ನು ಜನ ನೀಡಬೇಕು ಇಲ್ಲ ಅಂತ ಹೇಳಿದ್ರೆ ಕಠಿಣವಾದ ಕ್ರಮ ಅನಿವಾರ್ಯ ಆಗುತ್ತೆ ಅದು ನಾನು ಮಾಡ್ತೇನೆ ಚರ್ಚೆ ಮಾಡ್ತೀವಿ ಈಗಲೂ ಈಗ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತೇನೆ ಇನ್ನೂ ಬಿಗಿಯಾದ ಕ್ರಮ ತಗೊಳ್ಳೋದು ಅನಿವಾರ್ಯ ಆಗಿದೆ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾಳೆ ತೀರ್ಮಾನ ಕೊರೋನಾದಿಂದ ಮುಕ್ತರಾಗಿ ದೇಶದ ಎಲ್ಲ ಜನ ನೆಮ್ಮದಿಯಿಂದ ಬದುಕುವಂತ ಒಳ್ಳೆ ಕಾಲ ಬರಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಅದನ್ನ ಮಾಡ್ತಾ ಇಲ್ಲ ನಾವು ಕೊಡುವಂತ ಎಚ್ಚರಿಕೆಯನ್ನು ಪಾಲಿಸ್ತಾ ಇಲ್ಲ ಹೀಗಾಗಿ ಲಾಕ್ಡೌನ್ ಅನಿವಾರ್ಯ ಆಗಬಹುದು ಅದಕ್ಕೋಸ್ಕರ ಇನ್ನೂ ಹೆಚ್ಚು ಬಿಗಿ ಕ್ರಮವನ್ನು ತಗೊಳ್ಬಾರದು ಅಂತಿದ್ರೆ ಮಾಸ್ಕ್ ಹಾಕೊಂಡು ಅಂತರನ ಕಾಯ್ಕೊಂಡು ಸಹಕಾರವನ್ನು ಜನ ನೀಡಬೇಕು ಇಲ್ಲ ಅಂತ ಹೇಳಿದ್ರೆ ಕಠಿಣವಾದ ಕ್ರಮ ಅನಿವಾರ್ಯ ಆಗುತ್ತೆ ಅದು ನಾನು ಮಾಡ್ತೇನೆ ಯಡಿಯೂರಪ್ಪನವರು ಅಣ್ಣಮ್ಮನ ದೇವಿ ದರ್ಶನಕ್ಕೆ ಹೋಗಿದ್ರು ಈ ಸಂದರ್ಭದಲ್ಲಿ ದರ್ಶನ ಪಡೆದ ನಂತರ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಜನತಾ ಕರ್ಫ್ಯೂ ಅನ್ನುವಂಥದ್ದು ಫೈಲೂರ್ ಆಗಿದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಒಪ್ಕೊಳ್ತಾ ಇದಾರೆ ಜನರು ಆ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಸೋ ಹೀಗಾಗಿ ಕಠಿಣ ಕ್ರಮ ಅನಿವಾರ್ಯ ಅನ್ನುವಂಥದ್ದು ಯಾಕೆಂದ್ರೆ ಪ್ರತಿದಿನ ರಾಜ್ಯದಲ್ಲಿ 50,000 ಗಡಿಗೆ ಬಂದು ತಲುಪಿದ್ದೇವೆ ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಆಗ್ತಾ ಆಕ್ಟಿವ್ ಕೇಸಸ್ಗಳು ಮಿತಿಮೀರಿ ಆಗ್ಬಿಟ್ಟಿರುವಂಥದ್ದು 5,00,000ಕ್ಕೂ ಹೆಚ್ಚಿನ ಆಕ್ಟಿವ್ ಕೇಸಸ್ಗಳು ಇದು ಕೂಡ ಒಂದು ರೆಕಾರ್ಡ್ ಮಹಾರಾಷ್ಟ್ರವನ್ನ ಬಿಟ್ಟೆ ಅತಿ ಹೆಚ್ಚಿನ ಆಕ್ಟಿವ್ ಕೇಸಸ್ಗಳು ಇರುವಂಥದ್ದು ಅಂದ್ರೆ ಅದು ರಾಜ್ಯದಲ್ಲಿ ಸೊ ಹೀಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರಕರಣಗಳು ಇದ್ದಂತ ಸಂದರ್ಭದಲ್ಲಿ ಯಾವ ಸರ್ಕಾರ ಆದರೂ ಕೂಡ ನಿಯಂತ್ರಣ ಮಾಡುವಂಥದ್ದು ಕಷ್ಟನೇ ಸೊ ಫೈನಲಿ ಈಗ ಸರ್ಕಾರ ಲಾಕ್ಡೌನ್ ಮಾಡಲೇಬೇಕಾದಂತ ಅನಿವಾರ್ಯತೆ ಅಂತೂ ಇದೆ ಈಗ ಆಲ್ರೆಡಿ ಸ್ಪಷ್ಟವಾಗಿ ಹೇಳಿದ್ದಾರೆ ತಜ್ಞರು ಲಾಕ್ಡೌನ್ ಮಾಡಿ ಲಾಕ್ಡೌನ್ ಮಾಡದೆ ಹೋದ್ರೆ ಪ್ರಕರಣಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಸ ದಶರಥ್ ಮುಖ್ಯಮಂತ್ರಿಗಳ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ವಿ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ ಜನತಾ ಕರ್ಫ್ಯೂ ಫೈಲೂರ್ ಆಗಿದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಲಾಕ್ಡೌನ್ ಅನಿವಾರ್ಯತೆಯ ಬಗ್ಗೆ ಮಾತನಾಡಿರುವಂಥದ್ದು ಇವತ್ತು ಸಂಜೆನೆ ಅದು ಡಿಸೈಡ್ ಆಗುವಂತ ಚಾನ್ಸಸ್ ಇದೆಯಾ ಪೃಥ್ವಿರಾಜ್ ರಾಜ್ಯದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಬೆಂಗಳೂರಿನ ಅಧಿದೇವತೆ ಅಣ್ಣಮ್ಮ ದೇವಸ್ಥಾನಕ್ಕೆ ಇವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಭೇಟಿ ಮಾಡಿ ರಾಜ್ಯದಲ್ಲಿ ರಾಜ್ಯವನ್ನ ಸಂಕಷ್ಟದಿಂದ ಪಾರು ಮಾಡುವಂತೆ ದೇವಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಮಾತನಾಡಿರುವಂತಹ ಮುಖ್ಯಮಂತ್ರಿ ಯಡಿಯೂರಪ್ಪನವರು
ಪರೋಕ್ಷವಾಗಿ ಲಾಕ್ಡೌನ್ ಸುಳಿವನ್ನ ಕೊಟ್ಟಿದ್ದಾರೆ ಇವತ್ತು ಸಾಯಂಕಾಲ ಕರೆದಿರುವಂತ ಸಭೆಯಲ್ಲಿ ಈ ಬಗ್ಗೆ ಸ್ಪಷ್ಟ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಜನ ಏನು ಇಷ್ಟು ದಿನ ಹೇರಿರುವಂತ ಜನತಾ ಕರ್ಫ್ಯೂ ಏನಿದೆ ಆ ಕರ್ಫ್ಯೂ ಪಾಲಿಸುವಲ್ಲಿ ಜನರು ವಿಫಲರಾಗಿದ್ದಾರೆ ಈ ಕಾರಣದಿಂದಾಗಿ ಅತ್ಯಂತ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾದಂತ ಅನಿವಾರ್ಯತೆ ರಾಜ್ಯ ಸರ್ಕಾರದ ಮುಂದೆ ಇದೆ ಅಂತ ಹೇಳ್ತಾ ಇದ್ದಾರೆ ಜೊತೆ ಜೊತೆಗೆ ಲಾಕ್ ಡೌನ್ ಕೂಡ ಅಗತ್ಯ ಅಂತ ಹೇಳಿದ್ದಾರೆ ಸೋ ಅಲ್ಲಿಗೆ ನೇರವಾಗಿ ಒಂದು ಸಂದೇಶವನ್ನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಅಂತ ಹೇಳಬಹುದು ಇವತ್ತು ಸಂಜೆ ಅತ್ಯಂತ ಮಹತ್ವದ ಸಭೆ ಇದೆ ಯಾಕಂದ್ರೆ ಕೋವಿಡ್ ನಿಯಂತ್ರಣದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ರಾಜ್ಯದಲ್ಲಿ ಸೋಂಕಿತರ ಪ್ರಮಾಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಾಯವನ್ನ ತಂದೊಡ್ಡುವ ಪ್ರಮಾಣದಲ್ಲಿ ಅನಾಹುತವನ್ನ ಸೃಷ್ಟಿಸ್ತಾ ಇದೆ ಸೋ ಈ ಕಾರಣದಿಂದಾಗಿ ಸೋಂಕಿತರ ಸಂಖ್ಯೆ ಹೆಚ್ಚಳ ಇನ್ನೊಂದು ಕಡೆ ಸಾವು ನೋವಿನ ಪ್ರಮಾಣದಲ್ಲೂ ಕೂಡ ಗಣನೀಯವಾಗಿ ಏರಿಕೆಯಾಗಿದೆ ಸೋ ಹೀಗಾಗಿ ಕರ್ಫ್ಯೂ ಹೇರಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅದನ್ನು ಮುಖ್ಯಮಂತ್ರಿಗಳು ಕೂಡ ಒಪ್ಪಿಕೊಂಡಿದ್ದಾರೆ ಸೋ ಹೀಗಾಗಿ ಇವತ್ತು ಸಂಜೆ ನಡೆಯುವಂತ ಸಭೆಯಲ್ಲಿ ಸ್ಟ್ರಿಕ್ಟ್ ಲಾಕ್ಡೌನ್ ಅನ್ನ ಹೇರುವಂತ ಸಾಧ್ಯತೆ ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಅನಿವಾರ್ಯತೆ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ರು ಲಾಕ್ಡೌನ್ ಅಂತ ಬಂದಂತ ಸಂದರ್ಭದಲ್ಲಿ ಕೆಲವೊಂದು ರಾಜ್ಯಗಳು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾವೆ ಅದ್ರ ಬಗ್ಗೆ ಏನಾದರೂ ಚಿಂತನೆ ನಡೆದಿದೆಯಾ ಚರ್ಚೆಯನ್ನ ಮಾಡಲಾಗಿದೆಯಾ ಅಧಿಕಾರಿಗಳ ಜೊತೆ ಏನಾದರೂ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಲಾಕ್ಡೌನ್ ಅನ್ನುವಂಥದ್ದು ಬಡ ಜನರಿಗೆ ದೊಡ್ಡ ಮಟ್ಟದಲ್ಲಿ ಪೆಟ್ ಕೊಡುತ್ತೆ ಅವತ್ತೇ ದುಡಿದು ಅವತ್ತು ತುನ್ನುವವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಇದು ಪೃಥ್ವಿರಾಜ್ ಒಂದಂತೂ ಗಮನಿಸಬೇಕು ಜನತಾ ಕರ್ಫ್ಯೂ ಹೇರಿದ್ರ ಹಿನ್ನೆಲೆನೆ ಅದಿತ್ತು ಯಾಕಂದ್ರೆ ರಾಜ್ಯದಲ್ಲಿ ಒಂದು ವೇಳೆ ಲಾಕ್ಡೌನ್ ಹೇರಿದ್ರೆ ಇಡೀ ಕೈಗಾರಿಕಾ ಚಟುವಟಿಕೆಗಳೆಲ್ಲ ಸ್ತಬ್ಧ ಆಗುತ್ತೆ ಇದರಿಂದ ರಾಜ್ಯಕ್ಕೆ ಬರಬೇಕಾದ ಬೊಕ್ಕಸ ಸಂಪೂರ್ಣವಾಗಿ ನಿಂತು ಹೋಗುತ್ತೆ ರಾಜ್ಯ ಸರ್ಕಾರದಲ್ಲಿ ಈಗ ಹೇಳಿಕೊಳ್ಳುವಂತ ಹಣಕಾಸಿನ ಯಾವುದೇ ಸಂಪನ್ಮೂಲ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ಲಾಕ್ಡೌನ್ ಹೇರಿದ್ದೆ ಆದ್ರೆ ಬಹಳ ದೊಡ್ಡ ಹೊಡೆತ ಸರ್ಕಾರದ ಮೇಲೂ ಆಗುತ್ತೆ ಜೊತೆಗೆ ಜನತೆಯ ಮೇಲೂ ಆಗುತ್ತೆ ಆದ್ರೆ ಜನತೆಯನ್ನ ಅಂದೇ ದುಡಿದು ಅಂದೇ ತಿನ್ನುವಂತ ಸಾಕಷ್ಟು ಶ್ರಮಿಕ ವರ್ಗ ಇದೆ ಅವರನ್ನ ಪಾಲನೆ ಪೋಷಣೆ ಮಾಡುವಂತ ಲಾಕ್ಡೌನ್ ಸಂದರ್ಭದಲ್ಲಿ ಅವರಿಗೆ ಪ್ಯಾಕೇಜ್ ಪರಿಹಾರ ಕೊಡುವಂತ ಅತ್ಯಂತ ತುರ್ತು ಕೆಲಸ ಸರ್ಕಾರದಿಂದ ಆಗಬೇಕಿದೆ ಆದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಪ್ಯಾಕೇಜ್ ಘೋಷಿಸುವಂತ ಅಥವಾ ಪರಿಹಾರ ನೀಡುವಂತ ಅಥವಾ ಅವರಿಗೆ ಫುಡ್ ಕಿಟ್ ಕೊಡುವಂತ ಅಷ್ಟಕ್ಕೂ ಕೂಡ ದುಡ್ಡಿಲ್ಲ ಅಂತ ಹೇಳಿ ಆರ್ಥಿಕ ಇಲಾಖೆ ಹೇಳ್ತಾ ಇದೆ ಸೊ ಹೀಗಾಗಿ ಲಾಕ್ಡೌನ್ ಮಾಡಬೇಕೋ ಬೇಡೋ ಅನ್ನೋದ್ರಲ್ಲಿ ಸಾಕಷ್ಟು ಗೊಂದಲದಲ್ಲಿದ್ದಂತ ಸರ್ಕಾರ ಕಳೆದ ಬಾರಿಯೇ ಈ ಒಂದು ಕರ್ಫ್ಯೂ ಅನ್ನ ಘೋಷಣೆ ಮಾಡಿತ್ತು ಏನು ಈ ಕರ್ಫ್ಯೂ ಎಂಡ್ ಆಗುತ್ತೆ ನಂತರದಲ್ಲಿ ಮತ್ತೆ ಕರ್ಫ್ಯೂ ಮಾಡಬೇಕಾ ಅಥವಾ ಲಾಕ್ಡೌನ್ ಮಾಡಬೇಕು ಅನ್ನೋ ಗೊಂದಲದಲ್ಲಿ ಸರ್ಕಾರ ಇದೆ ನಿನ್ನೆಯಷ್ಟೇ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೂಡ ಹೇಳಿದ್ರು ಲಾಕ್ಡೌನ್ ಅತ್ಯಂತ ತುರ್ತು ಮತ್ತು ಅನಿವಾರ್ಯ ಅಂತ ಹೇಳಿದ್ದಾರೆ ಇಲ್ಲವಾದ್ರೆ ಅತ್ಯಂತ ಭೀಕರ ಪ್ರಮಾಣದಲ್ಲಿ ದೊಡ್ಡ ಯಾಕೆಂದ್ರೆ ಇಲ್ಲಿ ಸರ್ಕಾರ ಅಂತೂ ಕಠಿಣ ನಿಯಮಗಳನ್ನ ಕೈಗೊಳ್ಳದೆ ಹೋದ್ರೆ ಕಠಿಣ ನಿಯಮ ಅಂದ್ರೆ ಈಗ ಫೈನಲ್ ಇರುವಂತ ಆಪ್ಷನ್ ಅಂದ್ರೆ ಅದು ಲಾಕ್ಡೌನ್ ಒಂದೇ ಯಾವ ರೀತಿಯಾಗಿ ತೀರ್ಮಾನವನ್ನ ಕೈಗೊಳ್ತಾರೆ 6 ಗಂಟೆಯ ನಂತರ ಅದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ